ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮ್ಮ ಚಾನೆಲ್ಗೆ ಆದರದ ಸ್ವಾಗತ. ಕಾರಣಾಂತರಗಳಿಂದ ತುಂಬ ದಿನದಿಂದ ವೀಡಿಯೋನ ಮಾಡಲಿಕ್ಕಾಗಲಿಲ್ಲ. ಮತ್ತೆ ಪುನಃ ಜನರಲ್ ಇಂಗ್ಲೀಷ್ ಹಾಗೂ ಗ್ರೂಪ್ಸಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಗ್ರೂಪ್ಸಿ ಎಕ್ಸಾಮ್ ಹತ್ತಿರ ಬರ್ತಿದೆ, ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಬ್ಜೆಕ್ಟ್ ಕೋಡ್ 96 ಕಮ್ಯುನಿಕೇಷನ್ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಕೇಳಿರುವಂಥ ಜನರಲ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡೋಣ ನಾವು. ಸೊ ಇಲ್ಲಿ ನಾನು ಸಿನಾನಿಮ್, ಸಮಾನಾರ್ಥಕ ಪದ, ಆಂಟನಿಮ್ಸ್, ವಿರುದ್ಧ ಪದ ಹಾಗೂ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸಮಾನಾರ್ಥಕ ಪದ, ವಿರುದ್ಧ ಪದ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪಲ್ಸರಿಯಾಗಿ ಬಂದೇ ಬರುತ್ತೆ. ಸೊ ಯಾವ ರೀತಿ ಕೇಳ್ತಾರೆ ಅಂದರೆ, ಡೈರೆಕ್ಟ್ ಒಂದು ವರ್ಡನ್ನು ಕೊಟ್ಟು ಇದರ ಸಮಾನಾರ್ಥಕ ಪದ ಗುರುತಿಸಿ ಅಂತ ಹೇಳ್ತಾರೆ. ಅಥವಾ ಒಂದು ವಾಕ್ಯ, ಒಂದು ಸೆಂಟೆನ್ಸನ್ನು ಕೊಟ್ಟು ಒಂದು ವರ್ಡನ್ನು ಅಥವಾ ಶಬ್ದವನ್ನು ಅಂಡರ್ಲೈನ್ ಮಾಡಿ, ಒಂದು ಸಾರಿ ಪದವನ್ನು ಅಂಡರ್ಲೈನ್ ಮಾಡಿ ಇದರ ಒಂದು ಅರ್ಥ ಅಥವಾ ಮೀನಿಂಗನ್ನು ಕೇಳ್ತಾರೆ. ಸೊ ಮೊದಲಿಗೆ ಮೊದಲನೇ ಪ್ರಶ್ನೆ ನೋಡೋಣ. ಹೀ ಈಸ್ ನೋನ್ ಫಾರ್ ಎಸ್ ಫಿಲಾಂಥ್ರಫಿ. ಸೊ ಫಿಲಾಂಥ್ರಫಿ ಹೇಳಿದರೆ ಪರೋಪಕಾರ, ಅವನ ಪರೋಪಕಾರಕ್ಕೆ ಹೆಸರಾಗಿದ್ದನು ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ಸ್ ಜೊತೆ ನಾನು ಅದರ ಕನ್ನಡದ ಅರ್ಥವನ್ನು ಕೂಡ ಕೊಟ್ಟಿದ್ದೀನಿ, ನೀವು ಅದನ್ನು ಗೆಸ್ ಮಾಡ್ಬೋದು. ನೋಡಿ, ಕ್ಲಾರಿಟಿ ಸ್ಪಷ್ಟತೆ, ಚಾರಿಟಿ ದಾನ, ಚಾಸ್ಟಿಟಿ ಪರಿಶುದ್ಧತೆ, ಕ್ರಿಯೇಟಿವಿಟಿ ಸೃಜನಶೀಲತೆ. ಸೊ ಪರೋಪಕಾರ ದಾನ ಸರಿಯಾದ ಉತ್ತರ ಬರುತ್ತೆ. ಸೊ ಸರಿಯಾದ ಉತ್ತರ ಚಾರಿಟಿ ಅಥವಾ ದಾನ. ಸೊ ಕ್ಲಾರಿಟಿ ಹೇಳಿದರೆ ಸ್ಪಷ್ಟತೆ, ಸ್ಪಷ್ಟವಾಗಿ ಮಾತನಾಡೋದು ಅಥವಾ ಉತ್ತರಿಸೋದು. ಚಾರಿಟಿ ಹೇಳಿದರೆ ದಾನ, ಚಾಸ್ಟಿಟಿ ಹೇಳಿದರೆ ಪರಿಶುದ್ಧತೆ, ಕ್ರಿಯೇಟಿವಿಟಿ ಹೇಳಿದರೆ ಸೃಜನಶೀಲತೆ. ಸೊ ಇದರ ಸರಿಯಾದ ಉತ್ತರ ಚಾರಿಟಿ ಅಥವಾ ದಾನ. ಇಲ್ಲಿ ನೀವು ಇನ್ನೊಂದು ಏನು ಗಮನಿಸಬೇಕು ಅಂದರೆ, ಕಷ್ಟವಾದ ಒಂದು ಪದವನ್ನು ಕೊಡುವಾಗ ಅದರ ಸ್ಪೆಲ್ಲಿಂಗನ್ನು ತಿಳ್ಕೋಬೇಕು. ಈಗ ಫಿಲಾಂಥ್ರಫಿ ಇರ್ಬೋದು. ನೆಕ್ಸ್ಟ್, ಮುಂದಿನ ಪ್ರಶ್ನೆಗಳಲ್ಲಿ ನಾಲ್ಕು ಆಪ್ಷನ್ ಕೊಟ್ಟು ಸರಿಯಾದ ಸ್ಪೆಲ್ಲಿಂಗನ್ನು ಗುರುತಿಸಲಿಕ್ಕೆ ಹೇಳ್ತಾರೆ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಹೀ ಕೇಮ್ ಅಕ್ರಾಸ್ ಕ್ಯಾನಿಬಲ್ ಇನ್ ದ ಫಾರೆಸ್ಟ್. ಸೊ ಕ್ಯಾನಿಬಲ್ ಅಂದರೆ ನರಭಕ್ಷಕ, ಅವನು ಕಾಡಿನಲ್ಲಿ ನರಭಕ್ಷಕಕ್ಕೆ ಮುಖಾಮುಖಿ ಆದನು ಅಂತ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು, ಮ್ಯಾನ್ ಈಟರ್. ಮ್ಯಾನ್ ಈಟರ್ ಹೇಳಿದರೆ ನರಭಕ್ಷಕ. ಸೊ ಫ್ಲೆಶ್ ಈಟರ್ ಹೇಳಿದರೆ, ಆಪ್ಷನ್ಸ್ ನೋಡಿ, ಫ್ಲೆಶ್ ಈಟರ್ ಹೇಳಿದರೆ ಮಾಂಸಾಹಾರಿ, ಮ್ಯಾನ್ ಈಟರ್ ಹೇಳಿದರೆ ನರಭಕ್ಷಕ, ವೆಜಿಟೇರಿಯನ್ ಹೇಳಿದರೆ ಸಸ್ಯಾಹಾರಿ, ಫೈರ್ ಈಟರ್ ಹೇಳಿದರೆ ಬೆಂಕಿಯನ್ನು ತಿನ್ನುವಂಥದ್ದು. ಸೊ ಸರಿಯಾದ ಉತ್ತರ ಏನು, ಮ್ಯಾನ್ ಈಟರ್. ಸೊ ಮುಂದಿನ ಪ್ರಶ್ನೆ ನೋಡೋಣ. ದ ರಾಬರ್ ಟುಕ್ ಟು ಹಿಸ್ ಹೀಲ್ಸ್ ವೆನ್ ಈ ಸಾ ಪೊಲೀಸ್ ಇನ್ಸ್ಪೆಕ್ಟರ್. ಸೊ ಟುಕ್ ಟು ಹಿಸ್ ಹೀಲ್ಸ್ ಅನ್ನೋದು ಒಂದು ಈಡಿಯಮ್ಸ್, ಅಂದರೆ ಕೆಲವು ಪದಗಳು ಸೇರಿ ಒಂದು ಇದಾಗುತ್ತೆ, ಗ್ರೂಪ್ ಆಗುತ್ತೆ, ಆ ಗ್ರೂಪಿನ ಅರ್ಥ ನಾವು ಹೇಳಬೇಕು, ಅದು ಬೇರೆಯೇ ಒಂದು ಅರ್ಥವನ್ನು ಕೊಡುತ್ತೆ. ಹೀಲ್ಸ್ ಹೇಳಿದರೆ ಹಿಮ್ಮಡಿ, ಟುಕ್ ಟು ಇಸ್ ಹೀಲ್ಸ್ ಅಂದರೆ ಏನು ಅಂದರೆ ಕನ್ನಡದಲ್ಲಿ ನುಡಿಗಟ್ಟು ಅಂತ ನಾವೇನು ನೋಡ್ತೀವಿ ಅದು. ಸೊ ಕನ್ನಡದಲ್ಲಿ ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಊಟ ಕೇಳೋದು, ಕಾಲಿಗೆ ಬುದ್ಧಿ ಹೇಳು ಅಥವಾ ಜಾಗ ಖಾಲಿ ಮಾಡು ಏನು ಹೇಳ್ತೀವಿ ಅದು. ಸೊ ಆಪ್ಷನ್ಸ್ ಏನಿದೆ ನೋಡಿ, ಹ್ಯಾಡ್ ಸಮ್ ಪೇನ್ ಇನ್ ದ ಫೀಲ್ಸ್, ಅವನ ಹಿಮ್ಮಡಿಯಲ್ಲಿ ನೋವಿತ್ತು. ಸೆಕೆಂಡ್ ಆಪ್ಷನ್, ಫೇಸ್ ದ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರನ್ನು ಮುಖಾಮುಖಿ ಆದನು ಆದ ಅಥವಾ ಕುಡ್ ನಾಟ್ ಡಿಸೈಡ್ ವಾಟ್ ಟು ಡು, ಏನು ಮಾಡೋದು ಅಂತ ಅವನಿಗೆ ಗೊತ್ತಾಗಲಿಲ್ಲ, ರ್ಯಾನ್ ಅವೇ ಫ್ರಮ್ ದ ಸೀನ್, ಆ ಜಾಗದಿಂದ ಓಡಿ ಹೋದ. ಸೊ ಸರಿಯಾದ ಉತ್ತರ ಏನು, ಆ ಜಾಗದಿಂದ ಅವನು ಓಡಿ ಹೋದ. ಸೊ ಮುಂದಿನ ಪ್ರಶ್ನೆ, ಅಪೋಸಿಟ್ ವರ್ಡ್ ಆ್ಯಂಟನಿಮನ್ನು ಗುರುತಿಸೋದು. ಸೊ ಪ್ರಶ್ನೆ ನೋಡಿ, ದಿಸ್ ಪಾರ್ಟ್ ಡೀಲ್ಸ್ ಇನ್ ಜೆನ್ವಿನ್ ಸ್ಪೇರ್ ಪಾರ್ಟ್ಸ್. ಇಲ್ಲಿ ಅಸಲಿಯಾದ ಬಿಡಿಭಾಗ ಸಿಗುತ್ತೆ. ಸೊ ಜೆನ್ವಿನ್ ಹೇಳಿದರೆ ಅಸಲಿ, ಪುನಃ ಇಲ್ಲಿ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಜೆನ್ವಿನ್. ಸೊ ಆಪ್ಷನ್ಸ್ ನೋಡಿ, ಕಾಸ್ಟ್ಲಿ ದುಬಾರಿ, ಚೀಪ್ ಅಗ್ಗ, ಕೌಂಟರ್ಫೀಟ್ ನಕಲಿ. ಸೊ ಅಸಲಿ ನಕಲಿ. ಸೊ ಸರಿಯಾದ ಉತ್ತರ ಏನು, ಕೌಂಟರ್ಫೀಟ್. ಇಂಪೋರ್ಟ್ ಆಮದು, ಆಮದು. ಸೊ ಎಕ್ಸ್ಪೋರ್ಟಿಗೆ ರಫ್ತು ಅಂತ ಹೇಳ್ತಾರೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಅಪೋಸಿಟ್ ವರ್ಡ್, ಕಾಸ್ಟ್ಲಿ ಚೀಪ್ ಕೂಡ ಅಪೋಸಿಟ್ ವರ್ಡ್ ಆಗುತ್ತೆ. ಸೊ ಹೀಗೆ ನೀವು ಕಲ್ತ್ಕೋಬೇಕು. ನೆಕ್ಸ್ಟ್, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ಯುವರ್ ಪ್ರಪೋಸಲ್. ನಿಮ್ಮ ಒಂದು ಪ್ರಸ್ತಾಪದ ಬಗ್ಗೆ ನಮಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಸೊ ಎಕ್ಸೆಪ್ಟ್ ಏನಿರ್ಬೋದು ಅಪೋಸಿಟ್ ವರ್ಡ್? ಆಪ್ಷನ್ಸ್ ನೋಡಿ, ಡಿಜೆಕ್ಟ್ ದುಃಖ, ಇಂಜೆಕ್ಟ್ ಚುಚ್ಚು, ರಿಜೆಕ್ಟ್ ತಿರಸ್ಕರಿಸು, ಒಪ್ಪು ತಿರಸ್ಕರಿಸು. ಸರಿಯಾದ ಉತ್ತರ ರಿಜೆಕ್ಟ್.
ಆಬ್ಜೆಕ್ಟ್ ಹೇಳಿದರೆ ವಸ್ತು. ಸೊ ಎಕ್ಸೆಪ್ಟ್ ಯುವರ್ ಪ್ರಪೋಸಲ್, ರಿಜೆಕ್ಟ್ ಯುವರ್ ಪ್ರಪೋಸಲ್, ತಿರಸ್ಕರಿಸು. ಸೊ ಇಲ್ಲಿ ನಾನು ನಿಮಗೆ ಕನ್ನಡದ ಮೀನಿಂಗ್ ಕೂಡ ಕೊಟ್ಟಿದ್ದೀನಿ, ಅರ್ಥ ಕೊಟ್ಟಿದ್ದೀನಿ. ಸೊ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು, ಹಿಸ್ ಐಡಿಯಾ ಆರ್ ಟು ವೀಕ್ ಟು ಅಂಡರ್ಸ್ಟ್ಯಾಂಡ್. ಅವನ ಒಂದು ಯೋಚನೆ ಏನಿದೆ ತುಂಬ ಅಸ್ಪಷ್ಟವಾಗಿದೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಅಸ್ಪಷ್ಟದು ವಿರುದ್ಧ ಪದ ಏನು? ಸ್ಪಷ್ಟ. ಸೊ ಅನ್ಸರ್ಟನ್ ಅಂದರೆ ಅನಿಶ್ಚಿತ, ಕ್ಲಿಯರ್ ಸ್ಪಷ್ಟ. ಸೊ ಉತ್ತರ ಏನಾಗಬೇಕು? ಕ್ಲಿಯರ್ ಸ್ಪಷ್ಟ. ಇಂಡೆಫಿನೆಟ್ ಹೇಳಿದರೆ ಅನಿರ್ದಿಷ್ಟ, ಡೆಫಿನೆಟ್ ಹೇಳಿದರೆ ನಿರ್ದಿಷ್ಟ. ಸೊ ಸರಿಯಾದ ಉತ್ತರ ಏನು ಹೇಳು? ಏನು ಹೇಳಿ? ಕ್ಲಿಯರ್ ಅಥವಾ ಸ್ಪಷ್ಟ. ಅಸ್ಪಷ್ಟ, ಸ್ಪಷ್ಟ. ಸೊ ಹೀಗೆ ಸಿನಾನಿಮ್ಸ್ ಮತ್ತು ಆ್ಯಂಟನಿಮ್ಸ್ನ ಕೇಳ್ತಾರೆ. ಸೊ ಹೇಗೆ ಕಲಿಯೋದು ಸಿನಾನಿಮ್ಸ್ ಆ್ಯಂಟನಿಮ್ಸ್ನ? ಇವಾಗ ಪ್ರಶ್ನೆ ಪತ್ರಿಕೆ ಇದೆ ಅಲ್ಲ, ಗ್ರೂಪ್ಸ್ ಇರ್ಬೋದು, ಎಸ್ ಟಿ ಇರ್ಬೋದು, ಎಫ್ ಟಿ ಇರ್ಬೋದು, ಅದರಲ್ಲಿ ಬಂದಿರುವಂಥ ಜನರಲ್ ಇಂಗ್ಲೀಷ್ ಪ್ರಶ್ನೆಗಳನ್ನು ಸಿನಾನಿಮ್ಸ್ ಆ್ಯಂಟನಿಮ್ಸ್ನ ಒಂದು ಕಡೆ ಬರೆದಿಟ್ಕೊಳ್ಳಿ, ಮೀನಿಂಗ್ ಸಮೇತ ಕನ್ನಡದಲ್ಲಿ. ಆಮೇಲೆ ಅದರ ಅಪೋಸಿಟ್ ವರ್ಡ್ ಇರ್ಬೋದು, ಸಮಾನಾರ್ಥಕ ಪದ ಇರ್ಬೋದು, ಅದನ್ನು ಬರೆದಿಟ್ಕೊಂಡು ನೀವೇನು ಟೈಮನ್ನು ಇಟ್ಟಿರ್ತೀರ ಜನರಲ್ ಇಂಗ್ಲೀಷ್ ಓದೋಕ್ಕೆ, ಆವಾಗ ಡೈಲಿ ಅದನ್ನು ಗ್ಲಾನ್ಸ್ ಮಾಡಿ ನೋಡ್ಕೊಳ್ಳಿ. ಆಗ ನಿಮ್ಗೆ ಎಕ್ಸಾಮಲ್ಲಿ ನೆನಪು ಬರುವ ಸಾಧ್ಯತೆ ಇರುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರ ಅಷ್ಟು ನಿಮ್ಗೆ ಈಸಿಯಾಗಿ ಬರುತ್ತೆ. ಓಕೆ, ಇವಾಗ ನಾವು ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ನೋಡೋಣ. ಸೊ ಫಸ್ಟ್ ಕ್ವೆಶನ್ ಏನಿದೆ, ಜಾಂಡಿಸ್ ಐ. ಜಾಂಡಿಸ್ ಐ ಅಂದರೆ ಏನು? ಓಕೆ, ಕನ್ನಡದಲ್ಲಿ ಹೇಳೋದಂದರೆ ಕಾಮಾಲೆ ಕಣ್ಣಿಗೆ ಊರೆಲ್ಲ ಹಳದಿ ಅಂತ ನಾವು ಹೇಳ್ತೀವಿ. ಅಂದರೆ ಎಲ್ಲವನ್ನು ನಕಾರಾತ್ಮಕವಾಗಿ ಯೋಚಿಸೋದು ಅಥವಾ ನೆಗೆಟಿವ್ ಆಗಿ ಯೋಚಿಸೋದು. ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಜಲಸಿ, ಅಸೂಯೆ, ಜನರಸ್ ಐ, ಉದಾರ. ಜನರಸ್ ಐ ಹೇಳಿದ್ರೆ, ಜನರಸ್ ಹೇಳಿದ್ರೆ ಉದಾರ. ಓಕೆ, ಉದಾರ ಮನಸ್ಸು ಅಂತ ಹೇಳ್ತೀವಿ. ಏನು ಆ್ಯಂಗ್ರಿ ಅಂದರೆ ಕೋಪ, ಪ್ರಿಜುಡೀಸ್ ಅಂದರೆ ಪೂರ್ವಾಗ್ರಹ, ಎಲ್ಲದಕ್ಕೂ ಪೂರ್ವಾಗ್ರಹವನ್ನು ಮಾಡ್ಕೊಳ್ಳೋದು, ಯೋಚನೆ ಮಾಡ್ಕೊಳ್ಳೋದು, ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಳ್ಳೋದು. ಸರಿಯಾದ ಉತ್ತರ ಪ್ರಿಜುಡೀಸ್. ಸೊ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನಾ ಹೇಳಿದಂಗೆ ನುಡಿಗಟ್ಟು, ಕನ್ನಡದಲ್ಲಿ ಏನು ನುಡಿಗಟ್ಟು ಕೇಳ್ತಾರೆ ಅದೇ ಇದು. ನೆಕ್ಸ್ಟ್, ಟು ಕ್ಯಾರಿ ಆಫ್ ದ ಬೆಲ್. ಸೊ ಆಪ್ಷನ್ಸ್ ಬಂದರೆ ಟು ಕಾಲ್ ಅದರ್ಸ್ ಫಾರ್ ಹೆಲ್ಪ್, ಬೇರೆಯವರಿಗೆ ಸಹಾಯಕ್ಕಾಗಿ ಕರೆಯೋದು. ಟು ಬ್ಯಾಕ್ ದ ಫಸ್ಟ್ ಪೊಸಿಷನ್, ಮೊದಲನೇ ಸ್ಥಾನ ಪಡ್ಕೊಳ್ಳೋದು. ಟು ಸ್ಟೀಲ್ ಆಲ್ ವೆಲ್ತ್ ಆ್ಯಂಡ್ ಫ್ರೀ, ಎಲ್ಲ ಸಂಪತ್ತನ್ನು ಕದಿಯೋದು. ಟ್ರಬಲ್ ಅದರ್ಸ್, ಬೇರೆಯವರಿಗೆ ತೊಂದರೆ ಕೊಡೋದು. ಸರಿಯಾದ ಉತ್ತರ ಏನಂದರೆ ಟು ಬ್ಯಾಕ್ ದ ಫಸ್ಟ್ ಪೊಸಿಷನ್. ಸೊ ಟು ಕ್ಯಾರಿ ಆಫ್ ದ ಬೆಲ್ ಅಂತ ಹೇಳಿದ್ರೆ ಏನಾದರೂ ಒಂದು ಸಾಧನೆ ಮಾಡೋದು, ಅಚೀವ್ ಮಾಡೋದು. ಸೊ ಬ್ಯಾಗ್ ದ ಫಸ್ಟ್, ಟು ಬ್ಯಾಗ್ ಅಂತ ಹೇಳಿದ್ರೆ ಪಡೆದುಕೊಳ್ಳೋದು, ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳೋದು ಇದಕ್ಕೆ ಸೂಕ್ತವಾದ ಉತ್ತರ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿನನಿಮ್ಸ್, ಸಮಾನಾರ್ಥಕ ಪದ, ಆ್ಯಂಟನಿಮ್ಸ್ ವಿರುದ್ಧಾರ್ಥಕ ಪದ, ಹಾಗೂ ಈಡಿಯಮ್ಸ್ ಆ್ಯಂಡ್ ಫ್ರೇಸಸ್ ನುಡಿಗಟ್ಟುಗಳ ಬಗ್ಗೆ ನಾವು ನೋಡಿದ್ದೀವಿ. ಸೊ ನೀವು ಏನೆಲ್ಲ ನೆನಪಿಟ್ಕೋಬೇಕು ಹೇಳಿದ್ರೆ, ನಾನು ಹೇಳ್ದಂಗೆ ಒಂದು ಕಡೆ ಬರೆದಿಟ್ಕೊಂಡು ಕಲೀರಿ, ನೋಡಿ, ಗ್ಲಾನ್ಸ್ ಮಾಡಿ. ಇನ್ನೊಂದು, ಕೊಟ್ಟು ಜಸ್ಟ್ ಸುಮ್ಮನೆ ಓದ್ಕೊಂಡು ಹೋದರೆ ಯೂಸ್ ಇಲ್ಲ, ಸ್ಪೆಲ್ಲಿಂಗ್ಗಳನ್ನು ಕಲಿಬೇಕು. ಕರೆಕ್ಟ್ ಸ್ಪೆಲ್ಲಿಂಗ್ ಏನಿರ್ಬೋದು, ಯಾಕಂದರೆ ಎಕ್ಸಾಮಲ್ಲಿ ಸ್ಪೆಲ್ಲಿಂಗ್ ಕೇಳ್ತಾರೆ, ಆವಾಗ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಏನು ಸ್ಪೆಲ್ಲಿಂಗು, ಹೇಗೆ ಆನ್ಸರ್ ಮಾಡೋದು ಅಂತ. ಆಯಿತಾ, ಇನ್ನೊಂದು ಪ್ರಶ್ನೆ, ಇನ್ನೊಂದು ವಿಷಯ ಏನು ಹೇಳಿದ್ರೆ, ನ್ಯೂಸ್ ಪೇಪರ್ಗಳನ್ನು ಓದಿ ದಿನ, ಇಂಗ್ಲೀಷ್ ನ್ಯೂಸ್ ಪೇಪರ್. ಆವಾಗ ನಿಮ್ಮ ಜನ್ರಲ್ ನಾಲೆಜು ಇಂಪ್ರೂವ್ ಆಗುತ್ತೆ, ಪ್ಲಸ್ ಹೊಸ ಹೊಸ ಶಬ್ದಗಳು, ಹೊಸ ಹೊಸ ಪದಗಳನ್ನು ನೀವು ಕಲ್ತಿರ್ತೀರ, ಅರ್ಥ ಮಾಡ್ಕೋತೀರ. ಸೊ ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾವು ಬೇರೆ ಕ್ವೆಶನ್ ಪೇಪರ್ನ, ಇಂಗ್ಲೀಷ್ ಪ್ರಶ್ನೆ, ಇದೇ ಕ್ವೆಶನ್ ಪೇಪರ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ನೋಡೋಣ, ಎಫ್ ಡಿ ಎಸ್ ಡಿ ಎ ಇಂಗ್ಲೀಷ್ ಕೂಡ ನಾವು ನೋಡೋಣ, ಯಾಕಂದರೆ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಕಂಪ್ಯೂಟರ್ ಆದರೆ ಕಂಪ್ಯೂಟರ್ ಪ್ರಶ್ನೆಗಳನ್ನು ಕೂಡ ನೋಡೋಣ. ಸೊ ಆಲ್ ದ ಬೆಸ್ಟ್ ನಿಮ್ಮ ಪ್ರಿಪ್ರೇಷನ್ಗೆ. ಧನ್ಯವಾದಗಳು.